ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಇನ್ನಷ್ಟು ಸ್ಫೋಟಗೊಂಡಿದೆ ಇವತ್ತು ರಾಜ್ಯದಲ್ಲಿ ನಾಲ್ಕು ಸಾವಿರದ ಐನೂರ ನಲವತ್ತಾರು ಕೇಸ್ ದಾಖಲಾಗಿದ್ದು ಬೆಂಗಳೂರಿನಲ್ಲಿ ಮೂರು ಸಾವಿರದ ಆರುನೂರ ಐದು ಪ್ರಕರಣಗಳು ವರದಿಯಾಗಿದೆ ಇಬ್ಬರು ಸಾವನ್ನಪ್ಪಿದ್ದಾರೆ ರಾಜ್ಯದ ಪಾಸಿಟಿವಿಟಿ ರೇಟ್ ಮೂರು ಮೂರಕ್ಕೆ ಏರಿಕೆ ಕಂಡಿದೆ ಬೆಂಗಳೂರಿನ ಪಾಸಿಟಿವಿಟಿ ರೇಟ್ ಆರು ಪಾಯಿಂಟ್ ನಾಲ್ಕು ಐದಕ್ಕೆ ಜಿಗಿದೆ ಕೇಂದ್ರದ ಮಾರ್ಗಸೂಚಿ ಪ್ರಕಾರ ಶೇಕಡಾ ಐದು ಪಾಸಿಟಿವಿಟಿ ರೇಟ್ ದಾಟಿದರೆ ಕಠಿಣಾತಿ ಕಠಿಣ ನಿಯಮಗಳನ್ನು ತರಬೇಕಾಗುತ್ತೆ ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ಏರಿಕೆಯ ಮಧ್ಯೆಯೇ ನಾಳೆ ಸಂಪುಟ ಸಭೆ ನಡೆಯಲಿದ್ದು ಮತ್ತಷ್ಟು ಟಫ್ ರೂಲ್ಸ್ ಬಗ್ಗೆ ಚರ್ಚೆ ಆಗಲಿದೆ ಈ ಮಧ್ಯೆ ಖಾಸಗಿ ಆಸ್ಪತ್ರೆಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಶೇಕಡ ಮೂವತ್ತರಷ್ಟು ಬೆಡ್ ಮೀಸಲಿಗೆ ಸರ್ಕಾರ ಆದೇಶ ಮಾಡಿದೆ ಬೆಂಗಳೂರಿಗರು ಗಮನಿಸಬೇಕಾಗಿರುವಂತಹ ಅಂಶ ಬೆಂಗಳೂರನ್ನ ಮಾರ್ಚ್ ಮೂರರವರೆಗೆ ಮೂರನೇ ಅಲೆ ಕಾಡುವುದಂತೂ ನಿಶ್ಚಿತ ಅನ್ನುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ ಸದ್ಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಮತ್ತು ತಜ್ಞರು ಕೊಡ್ತಾ ಇರುವಂತಹ ರಿಪೋರ್ಟ್ನ ಆಧಾರದ ಮೇಲೆ ಬೆಂಗಳೂರಿನ ಪಾಲಿಕೆ ಮುಂದಿನ ನಾಲ್ಕು ವಾರಗಳು ನಿರ್ಣಾಯಕ ಅಂತ ಹೇಳ್ತಾ ಇದೆ ಮುಂದಿನ ನಾಲ್ಕು ವಾರಗಳಲ್ಲಿ ಜನ ಸಹಕಾರವನ್ನು ಕೊಡಬೇಕು ಜನವರಿ ಫೆಬ್ರವರಿ ಬೆಂಗಳೂರಿನ ಪಾಲಿಗೆ ಡೇಂಜರ್ ಆಗಲಿದೆ